अदमारु समीपद केमुंडेलु पांडुरंग हव्यासी कला संघ आयोजिसिद केसरडोंचि दिन कार्यक्रम बहळ अर्थपूर्णवागि पांडुरंग भजना मंदिरद समीपद गद्दियल्लि नडेयितु। ಕಾರ್ಯಕ್ರಮವನ್ನು ಕರ್ನಾಟಕ ಬ್ಯಾಂಕಿನ ಪ್ರಾಂತೀಯ ಪ್ರಬಂಧಕ ರಾಜಗೋಪಾಲ್ ರಾವ್ ಉದ್ಘಾಟಿಸಿ ಚಾಲನೆಯನ್ನ ನೀಡಿದರು। ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಜಾನಪದ ಕಲಾವಿದ ಸುರೇಶ್ ಕೊಲಕಾಡಿಯವರು ಹಿಂದಿನ ಕಾಲದಲ್ಲಿ ಹೊಟ್ಟೆ ತುಂಬಿಸಿಕೊಳ್ಳಲು ಕೆಸರಲ್ಲಿ ಒದ್ದಾಟ ನಡೆಸಬೇಕಾಗಿರುವುದು ಅನಿವಾರ್ಯವಾಗಿತ್ತು। ಇಂದಿನ ಈ ದಿನಗಳಲ್ಲಿ ಯುವ ಪೀಳಿಗೆಗೆ ಮಣ್ಣಿನ ಹಾಗೂ ತುಳುನಾಡ ಆಚಾರ ವಿಚಾರಗಳ ಬಗ್ಗೆ ತಿಳಿ ಹೇಳಲು ಇಂತಹ ಕೆಸರು ಗದ್ದೆಗಳ ಕೂಟ ಅನಿವಾರ್ಯ ಎಂದರು। ಸಂಘಟಕ ಹರೀಶ್ ಕೋಟ್ಯಾನ್ ಮಾತನಾಡಿ 7 ವರ್ಷಗಳಿಂದ ಈ ಕೆಸರು ಗದ್ದೆಯ ಸ್ಪರ್ಧಾ ಕೂಟವನ್ನ ನಮ್ಮ ಪಾಂಡುರಂಗ ಹವ್ಯಾಸ ಕಲಾ ಸಂಘದ ವತಿಯಿಂದ ಆಯೋಜನೆ ಮಾಡುತ್ತಿದ್ದು ಇದು ಕೇವಲ ಒಂದು ದಿನಕ್ಕೆ ಮೀಸಲಾಗದೆ ನಮ್ಮ ಸಂಸ್ಥೆಯ ಸದಸ್ಯರ ದಂಡು ಈ ಭಾಗದ ಹಡಿಲು ಭೂಮಿಯಲ್ಲಿ ಕೃಷಿ ಚಟುವಟಿಕೆಗಳನ್ನು ನಡೆಸುವ ಮೂಲಕ ಸೈ ಎಣಿಸಿಕೊಂಡಿದ್ದು ಈ ವರ್ಷವೂ ಅದನ್ನ ಮುಂದುವರಿಸುವ ಇರಾದೆ ನಮ್ಮದಾಗಿದೆ ಎಂದರು। ಪಾಂಡುರಂಗ ಹವ್ಯಾಸಿ ಕಲಾ ಸಂಘ ಕೆಮುಂಡೇಲ್ ನೆತ್ತ ಮುತ್ತಲಿಕೇಡು ನಮ್ಮ ಏಳನೇ ವರ್ಷದ ಕೆಸರಡು ಒಂಜಿತಿನ ಬಂದಿನ ಕೂಟ ಮುಲ್ಪ ಮಲ್ತೊಂದಿಲ್ಲ ಕರಿನ ಏಳು ಆಜು ವರ್ಷದಿಂಚಿ ಕೆಸರಡು ಒಂಜಿತಿನ ವಾಟಿಡು ಒಂಜಿತಿನ ಮಾತ ಜೋಕುಲ್ಲ ಮೈಕ್ ಮನಸ್ಸಿಗೆ ಕೆಸರಾವಡು ಆ ಕೆಸರ್ ಅಗಲ್ನ ಜೀವನಡು ಒಂಜಿ ಪೊಸತ್ತು ಉಮೇದನ ಉರುಕಾವಡು ಬಂದಿನ ಅಂಗಲಾಪದೊತ್ತಿಗು ಈ ಕೂಟ ನಮ್ಮನ್ನಿಟ್ಟ ಮಲ್ತೊಂದಿಲ್ಲ। ಈ ಮಣ್ಣದ ಸಂಸ್ಕೃತಿ ಸಂಸ್ಕಾರ ಮಾತರೆಗಲ ತಿಕ್ಕೋಡು ನನ್ನದ ದುಂಬುದ ಜನಾಂಗಗ ಐತ ಮಣ್ಣದ ಏನು ಒಂಜಿ ಫಲಿತ ಉಂಡು ಆ ಮಾತರೆಗಲ ತೆರಿಪಾವಡು ಬಂದಿನ ಒಂಜಿ ಆಶಾವಾದೊಟ್ಟು ಗಿಂಚಿದ ಕೂಟ ಉದಿಪಾನ ಮಲ್ತೊಂದಿಲ್ಲ। ಈ ಕೂಟ ತಂದೆ ಬಯ್ಯ ಮುಟ್ಟ ಒಂಜಿ ಸಾಧಾರಣ ಜೋಕುಲು ಮಲ್ಲಗಲು ಬೊಕ್ಕ ಮಹಿಳೆಯರ ವಿಭಾಗಗಳು ಸೊ ಸಾಧಾರಣ ಪದ್ಮೂಜಿ ಬೆತೆ ಬೆತೆ ಒಂಜಿ ಆಟ ಸ್ಪರ್ಧೆ ನೆಂಕುಲ್ನಟ ಆಯೋಜನೆ ಮಲ್ತೊಂದಿಲ್ಲ। ಈ ಕೂಟ ಒಂಜಿ ದಿನಕ್ಕೆ ಮಾತ್ರ ಸೀಮಿತ ಆವರ ಬಲ್ಲಿ ಈ ಕಂಡು ನೆಂಕುಲು ಬೆನೋಡು ಆಯ್ತ ಫಲನು ಗೆಪ್ಪಡು ಅನ್ಪಿನ ಅಂಗಲಾಪುಲ ಎಂಕಲ್ಡ ಉಂಡು ಅಂಚನೆ ಈ ನಮ್ಮ ಊರುಡಿತಿನ ಹೆಚ್ಚಿನ ಪಡೆಯಲು ಬುಡಿದಿನ ಪೂರ ಕಂಡಲ್ನ ಬೆನ್ಪಿನಂಚಿನ ಒಂಜಿ ಆಯೋಜನೆ ಎಲ್ಲ ಯೋಚನೆ ಎಲ್ಲ ಪಾಂಡುರಂಗ ಹವ್ಯಾಸಿ ಕಲಾಸಂಘ ಗುಂಡು ಕರೆ ರಡ್ಡು ವರ್ಷ ಪಿರಾವಡು ನಮ್ಮ ಜಾವನೇರು ಮುಲ್ಪ ಪಡೆಯಲು ಬುಡಿದಿನ ಕಂಡನ ಮತ್ತು ಬೆಂತೆರು ಅಂದರೆ ಈ ಸಲ ಅಂಚಿನ ಒಂಜಿ ಆಲೋಚನೆ ಎಂಕಡೆ ಗುಂಡು ಅಂಚೆ ಒಂಜಿ ದೂರದೃಷ್ಟಿ ಒಂದು ಒಂಜಿ ದಿನ ಮಾತೆಲ್ಲ ನಮ್ಮ ಕೆಸರಡು ಮೈನ ಮನಸ್ಸನ್ನು ಕೆಸರು ಮಲ್ತದ ಈ ಮಣ್ಣದ ಸಂಸ್ಕೃತಿನ ತೆರೆಯನೋಡು ತೆರೆಪಾವಡು ಬಂತನ ಒಂಜಿ ಯೋಚನೆ ದೊಟ್ಟಿಗೆ ಈ ಕೂಟನ ಆಯೋಜನೆ ಮಾಡ್ತ। ಈ ಸಂದರ್ಭದಲ್ಲಿ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಶೆಟ್ಟಿಗಾರ್ ವಹಿಸಿದ್ರು। ಮುಖ್ಯ ಅತಿಥಿಗಳಾಗಿ ಪತ್ರಕರ್ತ ಸುರೇಶ್ ಶರ್ಮಾಳ್, ಪಾದೆಬೆಟ್ಟು ಸುಬ್ರಹ್ಮಣ್ಯ ಯುವಕ ವೃಂದದ ಅಧ್ಯಕ್ಷ ಪ್ರಕಾಶ್ ಶೆಟ್ಟಿ ಪಾದೆಬೆಟ್ಟು, ಯುವ ವಾಹಿನಿ ಪಡುಬಿದ್ರಿ ಘಟಕದ ಪ್ರಮುಖರಾದ ರವಿರಾಜ್ ಕೋಟ್ಯಾನ್, ಹಿರಿಯ ಶಿಕ್ಷಕ ಜಗನ್ನಾಥ್ ಶೆಟ್ಟಿ, ಶಿಕ್ಷಕ ಶ್ರೀಕಾಂತ್ ನೈಮಾಡಿ, ಸಂಘಟಕ ಕೃಷ್ಣಾನಂದರಾವ್, ಸುರೇಶ್ ಕುಲಾಲ್, ರಾಘವೇಂದ್ರ ರಾವ್ ಉಪಸ್ಥಿತರಿದ್ದರು।